ನಮಸ್ಕಾರ ಸ್ನೇಹಿತರೆ ಇದೇ ಮೇ ಮೂವತ್ತನೇ ತಾರೀಕು ಬಹಳ ಭಯಂಕರವಾದಂತಹ ಅಷ್ಟೇ ಅದ್ಭುತವಾದಂತಹ ಅಮಾವಾಸ್ಯೆ ಇದೆ ಈ ಅಮಾವಾಸೆಯ ದಿನದಿಂದ ಈಗ ಗುರುರಾಯರ ಅನುಗ್ರಹ ಆಶೀರ್ವಾದ ಈ ರಾಶಿಯವರ ಮೇಲೆ ಬೀಳ್ತಾ ಇದೆ ಹೀಗಾಗಿ ಈ ರಾಶಿಯವರು ಬಹಳ ಅದೃಷ್ಟವಂತರು ಅಂತಾನೆ ಹೇಳ್ಬಹುದು ಯಾಕಂದ್ರೆ ಈ ಅಮಾವಾಸ್ಯ ನಂತರ ಈ ರಾಶಿಯವರ ಜೀವನವೇ ಬದಲಾಗಿ ಹೋಗ್ತದೆ ಇವರು ಮಾಡುವಂತಹ ಕೆಲಸಗಳಿಂದ ತೃಪ್ತಿಯನ್ನ ಪಡಿತು ಅಧಿಕ ಸಂಪತ್ತನ್ನ ಪಡೆದುಕೊಳ್ತಾರೆ ಈ ಅವಕಾಶ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಕೃಪೆಯಿಂದ ದೊರೆಯಲಿದೆ ಈ ರಾಶಿಯವರಿಗೆ ಗುರು ರಾಘವೇಂದ್ರನ ಸಂಪೂರ್ಣ ಅನುಗ್ರಹ ಈ ಅಮಾವಾಸ್ಯೆ ಮುಗಿದ ನಂತರ ಸಿಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾದ್ರೆ ಅಂತಹ ರಾಶಿಗಳು ಯಾವುವು ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನಿಮಗೂ ಕೂಡ ಗುರು ರಾಘವೇಂದ್ರ ಸ್ವಾಮಿಗಳಲ್ಲಿ ನಂಬಿಕೆ ಇದ್ರೆ ಗುರು ರಾಘವೇಂದ್ರನಿಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲೈಕಾನ್ ಅನ್ನು ಕೂಡ ಮರದೇ ಕ್ಲಿಕ್ ಮಾಡ್ಕೊಳ್ಳಿ ಓಂ ಶ್ರೀ ಕಟಿಲು ದುರ್ಗಾ ಪರಮೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಶ್ರೀ ದುರ್ಗಾಪ್ರಸಾದ್ ಗುರುಜಿ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಸತಿಪತಿ ಕಲಹ ಹಣಕಾಸು ಸ್ತ್ರೀ ಪುರುಷ ವಶೀಕರಣ ಮಾಟ ಮಂತ್ರ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಸೊಸೆ ಕಲಹ ಇನ್ನೂ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ ಫೋನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡ್ಲಾಗುತ್ತದೆ ಏಕಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಐದು ಸೊನ್ನೆ ಮೂರು ಐದು ಮೂರು ಎಂಟು ಎಂದೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಹೌದು ಈ ರಾಶಿಯವರಿಗೆ ಈ ಅಮಾವಾಸ್ಯೆಯ ನಂತರ ನಿಜವಾದ ಗಜಕೇಸರಿ ಯೋಗ ಆರಂಭವಾಗ್ತಾ ಇದೆ ಇವರು ತಮ್ಮ ಜೀವನದಲ್ಲಿ ಬಹಳ ಅದೃಷ್ಟದ ದಿನಗಳನ್ನು ಕಾಣಲಿದ್ದಾರೆ ಹಾಗೂ ಈ ಒಂದು ಅಮವಾಸ್ಯ ನಂತರ ನೀವ ಪ್ರಯತ್ನಗಳನ್ನ ಮಾಡದಿದ್ರು ಕೂಡ ನೀವು ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ನಿಜಕ್ಕೂ ನಿಮ್ಗೆ ಸಾಧನೆ ಯಶಸ್ಸು ಅನ್ನೋದು ಸಿಗುತ್ತೆ ಆದ್ರೆ ಪ್ರಯತ್ನ ಮಾಡಬಾರದು ಅಂತ ಸುಮ್ಮನೆ ಕೂರಬಾರದು ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಗೆ ಯಶಸ್ಸು ಅನ್ನೋದು ಸಿಗುತ್ತೆ ಇನ್ನು ಈ ಸಮಯ ಬಂದಾಗ ಖಂಡಿತವಾಗಿಯೂ ನೀವು ಯಶಸ್ಸನ್ನು ಪಡಿತೀರಾ ಅಂತ ಹೇಳಬಹುದು ವ್ಯಾಪಾರವನ್ನು ಮಾಡ್ತಿದ್ರೆ ಮತ್ತು ದೊಡ್ಡ ಹೂಡಿಕೆಯನ್ನು ಮಾಡ್ತಿದ್ರೆ ಅಧಿಕ ಲಾಭವನ್ನು ನೀವು ಗಳಿಸ್ತೀರಾ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ ತ್ವರಿತ ಲಾಭ ಗಳಿಸಲು ನೀವು ಶಾರ್ಟ್ಕಟ್ ಮಾರ್ಗವನ್ನು ಅಳವಡಿಸ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ನೀವು ಅನಾನುಕೂಲವನ್ನು ಅನುಭವಿಸಬೇಕಾಗತ್ತೆ ಅದನ್ನ ಮೊದಲು ತಪ್ಪಿಸಿ ಇಲ್ದಿದ್ರೆ ಲಾಭದ ಸ್ಥಳದಲ್ಲಿ ನಷ್ಟ ಆಗೋ ಸಾಧ್ಯತೆ ಕೂಡ ಇದೆ ಇನ್ನು ಉದ್ಯೋಗ ವೃತ್ತಿಪರರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಅಸಟ್ಟಿಯನ್ನು ತೋರಲೇಬಾರದು ಯಾವ ಅವಧಿಯಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಆಗ ಆ ಕೆಲಸವನ್ನು ಮಾಡಿ ಮುಗಿಸ್ಬೇಕು ಇನ್ನು ಇಷ್ಟೆಲ್ಲ ಅದೃಷ್ಟವನ್ನು ಈ ಅಮಾವಾಸ್ಯೆಯ ನಂತರ ಪಡೀತಿರ್ತಕ್ಕಂಥ ಅದೃಷ್ಟಶಾಲಿ ರಾಶಿಗಳು ಯಾವುವು ಅಂತ ನೋಡೋದಾದರೆ ಮಕರ ರಾಶಿ ವೃಶ್ಚಿಕ ರಾಶಿ ರಾಶಿ ಕನ್ಯಾ ಕಟಕ ರಾಶಿ ತುಲಾ ರಾಶಿ ಮೇಷ ರಾಶಿ ಮತ್ತು ಮೇಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು